ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಭರತ್ಚಂದ್ರ ಇವತ್ತಿನ ವಿಡಿಯೋಗೆ ಸ್ವಾಗತ ಮತ್ತು ಸುಸ್ವಾಗತ ಬಹಳ ಇಂಪಾರ್ಟೆಂಟ್ ವೀಡಿಯೋ ಡಾಕ್ಟರ್ ಭರತ್ಚಂದ್ರ ಗ್ರ್ಯಾಜುಯೇಟ್ಸಿಗೆ ಗ್ರ್ಯಾಜುವೇಟ್ಸಿಗೆ ಕ್ಲಬ್ ಮೆಂಬರ್ಸಿಗೆ ಮತ್ತು ಡಾಕ್ಟರ್ ಭರತ್ಚಂದ್ರ ಚಂದ್ರ ಚಾನೆಲ್ ಮೆಂಬರ್ಸಿಗೆ ಯಾಕಂತಂದರೆ ಬಹಳ ವರ್ಷಗಳಿಂದ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಟೈಟನ್ ಷೇರುಗಳನ್ನು ಲಾಂಗ್ ಟರ್ಮಿಗೆ ರಿಟೈರ್ಮೆಂಟಿಗೆ ಚಿಲ್ಡ್ರನ್ ಎಜುಕೇಷನಿಗೆ ಪರ್ಚೇಸ್ ಮಾಡ್ತಾ ಮಾಡ್ತಾ ಇದ್ದಾರೆ ಅವರಿಗೆ ತಿಳ್ಕೊಬೇಕಲ್ಲ ಈ ಟೈಟನ್ ಷೇರುಗಳು ಏನಾದರೂ ಇಂಪ್ರೂವ್ಮೆಂಟ್ ಆಗಿದೆಯೋ ಇಲ್ಲ ಸ್ಟ್ಯಾಗ್ನೆಟ್ ಆಗಿದೆಯೋ ಕೆಳಗೆ ಬಂದಿದೆಯೋ ಯಾಕಂತಂದರೆ ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಮಾಡಬೇಕು ಅಂತಂದರೆ ಪ್ರತಿ ವರ್ಷ ಟೈಟನಲ್ಲಿ ಪ್ರಗತಿ ಕಾಣಬೇಕು ಪ್ರತಿ ಕ್ವಾರ್ಟರ್ನಲ್ಲೂ ಕೂಡ ನಾವು ಪ್ರಗತಿಯನ್ನು ಕಾಣಬೇಕಾಗುತ್ತೆ ಇವತ್ತು ಟೈಟನ್ ಕಂಪನಿಯ ಈ ವರ್ಷದ ಫಂಡಮೆಂಟಲ್ ಅನಾಲಿಸನ್ನು ಡೀಟೇಲ್ ಆಗಿ ನಿಮ್ಮ ಮುಂದೆ ಇದ್ದೇನೆ ಎಲ್ಲ ಪಾಯಿಂಟನ್ನು ನೋಡಿ ಯಾಕಂತಂದರೆ ತಗೊಳ್ಬೇಕೋ ಇಟ್ಕೊಳ್ಬೇಕೋ ಅನ್ನುವ ಡಿಸಿಷನ್ನು ನಿಮ್ಮದು ನೀವು ತಗೋಬೇಕಾಗಿರೋದು ಡಾಕ್ಟರ್ ಭರತ್ಚಂದ್ರ ಕೇವಲ ನಿಮಗೆ ಮಾರ್ಗದರ್ಶನವನ್ನು ಮಾತ್ರ ಕೊಡಬಹುದು ಈಗ ಟೈಟನ್ ಕಂಪೆನಿಯ ಇಯರ್ಲಿ ಫೈನಾನ್ಷಿಯಲ್ಸ್ ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟೋಟಲ್ ಸೇಲ್ಸು ಹತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೊಂದು ಕೋಟಿ ನೆಟ್ ಪ್ರಾಫಿಟ್ ಸಾವಿರದ ಮುನ್ನೂರ ತೊಂಬತ್ತು ಕೋಟಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಟೋಟಲ್ ಸೇಲ್ಸು ಇಪ್ಪತ್ತೊಂದು ಸಾವಿರದ ಇನ್ನೂರ ನಾಲ್ಕು ಕೋಟಿ ನೆಟ್ ಪ್ರಾಫಿಟ್ ಸಾವಿರದ ನಾನ್ನೂರ ತೊಂಬತ್ತಾರು ಕೋಟಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದು ಸಾವಿರದ ಎಂಟುನೂರ ಮೂವತ್ತು ಕೋಟಿ ಟೋಟಲ್ ಸೇಲ್ಸು ನೆಟ್ ಪ್ರಾಫಿಟು ಸ್ವಲ್ಪ ಕಮ್ಮಿ ಆಗಿದೆ ನೈನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೋರ್ ಕ್ರೋರ್ಸು ಇಡೀ ವರ್ಷ ಕೊರೋನಾ ಇತ್ತು ಅದನ್ನು ಮಾತ್ರ ನೆನಪಿಟ್ಕೊಳ್ಳಿ ಈಗ ನಾನು ಕ್ವಾರ್ಟರ್ ಟು ಕ್ವಾರ್ಟರ್ ಕಂಪ್ಯಾರಿಸನ್ ಮಾಡ್ತಾ ಇದ್ದೇನೆ ಕ್ವಾರ್ಟರ್ ಒನ್ನಲ್ಲಿ ಏಪ್ರಿಲ್ ಜೂನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಕೋಟಿ ಟರ್ನ್ ಓವರು ನೆಟ್ ಪ್ರಾಫಿಟ್ ಮೈನಸ್ ಇನ್ನೂರ ತೊಂಬತ್ಮೂರು ಕೋಟಿ ಕ್ವಾರ್ಟರ್ ಟೂ ಅಲ್ಲಿ ಟೋಟಲ್ ಇನ್ಕಮ್ ನಾಲ್ಕು ಸಾವಿರದ ಐನೂರ ಐವತ್ತ ಮೂರು ಕೋಟಿ ನೆಟ್ ಪ್ರಾಫಿಟ್ ನೂರ ಎಪ್ಪತ್ತ್ನಾಲ್ಕು ಕೋಟಿ ಕ್ವಾರ್ಟರ್ ಮೂರರಲ್ಲಿ ಏಳು ಸಾವಿರದ ಆರುನೂರ ಹತ್ತೊಂಬತ್ತು ಐನೂರ ಮೂವತ್ತು ಕೋಟಿ ನೆಟ್ ಪ್ರಾಫಿಟ್ ಕ್ವಾರ್ಟರ್ ಫೋರಲ್ಲಿ ಅದೇ ಮೊನ್ನೆ ಮೊನ್ನೆ ಮುಗಿದ ಮಾರ್ಚ್ನಲ್ಲಿ ಏಳು ಸಾವಿರದ ಐನೂರ ಐವತ್ತೊಂದು ಕೋಟಿ ಪ್ರಾಫಿಟು ಐನೂರ ಅರವತ್ತೆಂಟು ಕೋಟಿ ಈಗ ನಾನು ಕ್ವಾರ್ಟರ್ ಫೋರ್ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದನ್ನು ಹೋಲಿಕೆ ಮಾಡಿ ನೋಡ್ತಾ ಇದ್ದೇನೆ ಟೋಟಲ್ ಸೇಲ್ಸು ಕಳೆದ ವರ್ಷ ಲಾಸ್ಟ್ ಕ್ವಾರ್ಟರ್ನಲ್ಲಿ ನಾಲ್ಕು ಸಾವಿರದ ಏಳುನೂರ ಹನ್ನೊಂದು ಈ ವರ್ಷ ಜಾಸ್ತಿಯಾಗಿ ಏಳು ಸಾವಿರದ ನೂರ ಮೂವತ್ತೈದು ಐವತ್ತೊಂದು ಪರ್ಸೆಂಟ್ ಎಕ್ಸ್ಟ್ರಾ ಟರ್ನ್ ಓವರು ನೆಟ್ ಪ್ರಾಫಿಟು ಕಳೆದ ವರ್ಷ ಮುನ್ನೂರ ನಲವತ್ತ ಮೂರು ಕೋಟಿ ಲಾಸ್ಟ್ ಕ್ವಾರ್ಟರ್ನಲ್ಲಿ ಈ ವರ್ಷ ಅದೇ ಟೈಮ್ನಲ್ಲಿ ಐನೂರ ಅರವತ್ತೆಂಟು ಕೋಟಿ ಪ್ರಾಫಿಟ್ಟು ನೆಟ್ಟು ಮತ್ತು ಅರವತ್ತಾರು ಪರ್ಸೆಂಟು ಇಂಪ್ರೂವ್ಮೆಂಟನ್ನು ಕಂಡಿದೆ ನೆಟ್ ಪ್ರಾಫಿಟಲ್ಲಿ ಈಗ ಟೈಟನ್ ಕಂಪನಿಗೆ ಅವರ ಯಾವ ಯಾವ ಸೆಗ್ಮೆಂಟಿಂದ ಸೆಕ್ಷನ್ನಿಂದ ಜಾಸ್ತಿ ರೆವಿನ್ಯೂ ಕಮ್ಮಿ ರೆವಿನ್ಯೂ ಬರ್ತಾಯಿದೆ ತಿಳಿದುಕೊಳ್ಳೋಣ ಜ್ಯುವೆಲರಿ ಸೆಕ್ಷನ್ನಲ್ಲಿ ಕಳೆದ ವರ್ಷ ಹದಿನೇಳು ಸಾವಿರದ ಮುನ್ನೂರ ಹತ್ತೊಂಬತ್ತು ಕೋಟಿ ಟರ್ನ್ ಓವರು ಈ ವರ್ಷ ಹತ್ತೊಂಬತ್ತು ಸಾವಿರದ ಮುನ್ನೂರಿಪ್ಪತ್ತು ಕೋಟಿ ಟರ್ನ್ ಓವರು ಮತ್ತು ಎಂಬತ್ತೊಂಬತ್ತು ಪರ್ಸೆಂಟು ಅಂತಂದರೆ ನೂರು ರೂಪಾಯಿಯನ್ನು ಟೈಟನ್ನು ಟರ್ನ್ ಓವರ್ ಆಗಿ ಪಡೆಯುತ್ತೆ ಅಂತಂದರೆ ಎಂಬತ್ತೊಂಬತ್ತು ಪರ್ಸೆಂಟು ಅವರಿಗೆ ಇನ್ಕಮ್ ಬರೋದು ಜುವೆಲರಿಯಿಂದನೇ ವಾಚಸ್ಸು ವೇರೇಬಲ್ಸು ಕಳೆದ ವರ್ಷ ಎರಡು ಸಾವಿರದ ಆರುನೂರ ಇಪ್ಪತ್ತೆರಡು ಕೋಟಿ ಈ ವರ್ಷ ಸಾವಿರದ ಐನೂರ ಎಂಬತ್ತ ಏಳು ಕೋಟಿ ಏಳು ಪರ್ಸೆಂಟ್ ರೆವಿನ್ಯೂ ವಾಚಸ್ ವೇರೇಬಲ್ಸ್ ಐವೇರಲ್ಲಿ ಐನೂರ ನಲವತ್ತ್ನಾಲ್ಕು ಕೋಟಿ ಕಳೆದ ವರ್ಷ ಈ ವರ್ಷ ಮುನ್ನೂರ ಎಪ್ಪತ್ತೈದು ಕೋಟಿ ಎರಡು ಪರ್ಸೆಂಟು ಟರ್ನ್ ಓವರ್ ಬರೋದು ಅವರಿಗೆ ಐವೇರಿಂದ ಮತ್ತು ಅದರ್ಸಿಂದ ಇನ್ನೊಂದು ಎರಡು ಪರ್ಸೆಂಟು ಅವರಿಗೆ ಟೋಟಲ್ ಟರ್ನ್ ಓವರಲ್ಲಿ ಬರುತ್ತೆ ಒಂದು ವಿಚಾರ ತಿಳ್ಕೊಬೇಕಾಗಿರೋದು ಜ್ಯುವೆಲರಿ ಸೆಕ್ಷನಲ್ಲಿ ಜಾಸ್ತಿ ಪ್ರಾಫಿಟ್ ಬರ್ತಾ ಇದೆ ಬೇರೆದನ್ನು ಕಂಪೇರ್ ಮಾಡಿದರೆ ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಓದ್ತಿದ್ರೆ ನಮಗೆ ಖುಷಿ ಆಗುತ್ತೆ ಯಾಕಂತಂದರೆ ನೀವು ನೋಡ್ತೀರಿ ಆದರೆ ನಮ್ಮ ಸಬ್ಸ್ಕ್ರೈಬರ್ ಬೇಸು ಮೇಲೆ ಹೋಗ್ಲಿಲ್ಲ ಅಂತಂದರೆ ನಾವು ಮಾಡಿದ ಕೆಲಸಕ್ಕೆ ಪ್ರತಿಫಲ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಫೀಲಿಂಗ್ ಬರುತ್ತೆ ನಮ್ಮ ಸಬ್ಸ್ಕ್ರೈಬರ್ ಬೇಸು ಕನಿಷ್ಠ ಪಕ್ಷ ಒಂದು ಲಕ್ಷ ಈ ವರ್ಷ ತಲುಪಲೇಬೇಕು ಅಂತ ನಮಗೊಂದು ಆಸೆ ಇದೆ ಆದ್ದರಿಂದ ನೀವು ನಿಮ್ಮ ಸ್ನೇಹಿತರು ಎಲ್ಲರನ್ನೂ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತು ಈ ವಿಡಿಯೋ ಚೆನ್ನಾಗಿದರೆ ಲೈಕ್ ಬಟನನ್ನು ಒತ್ತಿ ಮತ್ತು ಟೈಟನ್ನು ನಿಮ್ಮ ಎಲ್ಲ ಸ್ನೇಹಿತರ ಹತ್ರನೂ ಇದೆ ಮತ್ತು ನಮ್ಮ ಹತ್ರನೂ ಇದೆ ಆದ್ದರಿಂದ ನೀವು ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ ಹತ್ತು ಸಾವಿರ ಜನ ನೋಡಿದ್ರೇನು ಇಪ್ಪತ್ತು ಸಾವಿರ ಜನ ನೋಡಿದ್ರೇನು ನಮಗೆ ಮಾಡಿದವರಿಗೆ ಖುಷಿಯಾಗುತ್ತೆ ಜಾಸ್ತಿ ಜನ ನೋಡಿದ್ರೆ ಅಲ್ಲದೆ ಈ ವಿಡಿಯೋ ಯೂಸ್ಫುಲ್ ಅಂತ ಕಂಡು ಬಂದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಯೂಸ್ಫುಲ್ ಅಂತ ಟೈಪ್ ಮಾಡಿ ಬರೀ ಯೂ ಅಂತ ಟೈಪ್ ಮಾಡಿದ್ರು ನಮ್ಗೆ ಅರ್ಥ ಆಗುತ್ತೆ ನೀವು ನಮಗೆ ಬೆನ್ನು ತಡ್ತಾ ಇದ್ದೀರಿ ಅಂತ ಈಗ ಟೈಟನ್ ಕಂಪನಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು ಫ್ರಮ್ ಡಿಫ್ರೆಂಟ್ ಸೆಗ್ಮೆಂಟ್ಸಿಗೆ ಬರ್ತಾ ಇದ್ದೀನಿ ಜ್ಯುವೆಲರಿ ಸೆಗ್ಮೆಂಟಲ್ಲಿ ಕಳೆದ ವರ್ಷ ಎರಡು ಸಾವಿರದ ಐವತ್ತೊಂದು ಕೋಟಿ ಪ್ರಾಫಿಟು ಇತ್ತು ಈ ವರ್ಷ ಸಾವಿರದ ಏಳ್ನೂರ ಒಂದು ಕೋಟಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ವಾಚಸ್ ಆ್ಯಂಡ್ ವೇರೇಬಲ್ಸಲ್ಲಿ ಈ ವರ್ಷ ನೂರ ಮೂವತ್ತೆರಡು ಕೋಟಿ ಲಾಸ್ ಆಗಿದೆ ಮತ್ತು ವೇರಲ್ಲಿ ಇಪ್ಪತ್ತ್ಮೂರು ಕೋಟಿ ಪ್ರಾಫಿಟ್ಟು ಮತ್ತು ಅದರ್ಸಲ್ಲಿ ಐದು ಕೋಟಿ ಲಾಸ್ ಆಗಿದೆ ಟೈಟನಿನ ರಿಸಲ್ಟು ಡೀಸೆಂಟ್ ಅಂತ ಆ್ಯನಲಿಸ್ಟ್ಗಳು ಹೇಳ್ತಾ ಇದ್ದಾರೆ ಯಾಕಂತಂದರೆ ಕೋವಿಡ್ ಸಿಚುವೇಶನ್ ಇದ್ದರೂ ಕೂಡ ಅವರ ಟರ್ನ್ ಓವರು ತುಂಬ ಡೌನ್ ಆಗಿಲ್ಲ ಶೋರೂಮ್ಗಳು ಕ್ಲೋಸ್ ಆಗಿದ್ದಾವೆ ಇನ್ನೂ ಕೆಲವು ಶೋರೂಮ್ಗಳು ಓಪನೇ ಆಗಿಲ್ಲ ಯಾಕಂತಂದರೆ ಕೋವಿಡ್ ನಿಯಮಾವಳಿ ಪ್ರಕಾರ ಕಸ್ಟಮರ್ಸು ಮನೆ ಬಿಟ್ಟು ಹೊರಗೆ ಹೋಗುವಾಗಿಲ್ಲ ಈ ರಿಸಲ್ಟು ಆ್ಯನಲಿಸ್ಟು ಎಕ್ಸ್ಪೆಕ್ಟ್ ಆಗಲೇ ಮಾಡ್ತಾ ಇದ್ರು ಇನ್ನೂ ಮುಂದಿನ ದಿನಗಳಲ್ಲಿ ಕೋವಿಡ್ ಸಿಚುವೇಶನ್ ಇಂಪ್ರೂವ್ ಆಗಿ ಲಾಕ್ ಡೌನನ್ನು ತೆಗೆದಾಗ ಟೈಟನ್ ಕಂಪನಿಗೆ ಜನರು ಹೋಗಿ ಕಸ್ಟಮರ್ಸು ಹೋಗಿ ಅವರು ಆಭರಣಗಳನ್ನು ಐವೇರ್ಗಳನ್ನು ವಾಚುಗಳನ್ನು ಕೊಂಡುಕೊಂಡಾಗ ಅವರ ಟರ್ನ್ ಓವರು ಇಂಪ್ರೂವ್ ಆಗಬಹುದು ಅಂತ ನಿರೀಕ್ಷೆ ಟೈಟನ್ ಅವರು ತಮ್ಮ ಒಂದು ರೂಪಾಯಿ ಫೇಸ್ ವ್ಯಾಲ್ಯೂ ಇರುವ ಷೇರಿಗೆ ನಾಲ್ಕು ರೂಪಾಯಿ ಡಿವಿಡೆಂಡ್ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂತಂದರೆ ನಾನೂರು ಪರ್ಸೆಂಟ್ ಡಿವಿಡೆಂಡ್ ಕೊಟ್ಟಾಗಾಯಿತು ಕಳೆದ ವರ್ಷ ಐನೂರು ಪರ್ಸೆಂಟ್ ಕೊಟ್ಟಿದ್ದರಂತೆ ಇವತ್ತು ಟೈಟನ್ ಶೇರು ಅಂದಾಜು ಎರಡು ಪರ್ಸೆಂಟು ಕೆಳಗೆ ಬಿದ್ದಿತ್ತು ಇವತ್ತು ಬೆಳಿಗ್ಗೆ ಸಾಯಂಕಾಲ ಆಗ್ತಿದ್ದ ಹಾಗೆ ಸ್ವಲ್ಪ ಚೇತರಿಕೆಯನ್ನು ಕಂಡು ಕೇವಲ ಒಂದು ಪರ್ಸೆಂಟಿಗೆ ಡೌನ್ ಆಗಿ ಕ್ಲೋಸ್ ಆಗಿದೆ ಈಗ ಫಂಡಮೆಂಟಲ್ ಅನಾಲಿಸು ಸತ್ಯಾಂಶಗಳ ಬಗ್ಗೆ ಇದ್ದೀನಿ ಐವತ್ತೆರಡು ವಾರದ ಹೈಯೆಸ್ಟು ಸಾವಿರದ ಆರುನೂರ ಇಪ್ಪತ್ತೊಂದು ಐವತ್ತೆರಡು ವಾರದ ಲೋಯೆಷ್ಟು ಎಂಟುನೂರ ಹತ್ತು ಇವತ್ತಿನ ರೇಟು ಸಾವಿರದ ಐನೂರು ಒಬ್ಬ ಇನ್ವೆಸ್ಟರಿಗೆ ಒಂದು ವರ್ಷಕ್ಕೆ ಅಂದರೆ ಕರೆಕ್ಟಾಗಿ ಇವತ್ತಿನಿಂದ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಗೆ ಹಣ ಹಾಕ್ದವರಿಗೆ ಇವತ್ತಿಗೆ ಅರವತ್ತ್ಮೂರು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಐದು ವರ್ಷ ಇಟ್ಕೊಂಡವರಿಗೆ ಮೂವತ್ತ್ಮೂರು ಪಾಯಿಂಟ್ ನಾಲ್ಕು ನಾಲ್ಕು ಪರ್ಸೆಂಟ್ ಸಿ ಎ ಜಿ ಆರ್ ಕೊಟ್ಟಿದೆ ಇಪ್ಪತ್ತೊಂದು ವರ್ಷ ನಾಲ್ಕು ತಿಂಗಳು ಇಟ್ಕೊಂಡವರಿಗೆ ಇಪ್ಪತ್ತ ಏಳು ಪಾಯಿಂಟ್ ಒಂಬತ್ತೊಂಬತ್ತು ಸಿ ಎ ಜಿ ಆರ್ ಕೊಟ್ಟಿದೆ ಅರ್ಥ ಏನು ಅಂತಂದರೆ ನೀವು ಹಣವನ್ನು ಬ್ಯಾಂಕ್ನಲ್ಲಿ ಡಿಪಾಸಿಟಲ್ಲಿ ಇಟ್ಟಿದರೆ ಐದರಿಂದ ಐದೂವರೆ ಪರ್ಸೆಂಟ್ ಬರ್ತಾಯಿತ್ತು ಆದರೆ ಟೈಟನ್ನಲ್ಲಿ ನಿಮಗೆ ಅಂದಾಜು ಇಪ್ಪತ್ತೆಂಟರಿಂದ ಮೂವತ್ತ ಮೂರು ಪರ್ಸೆಂಟ್ವರೆಗೂ ರಿಟರ್ನ್ಸ್ ಬಂದಿದೆ ಅದಕ್ಕೋಸ್ಕರನೇ ನಮ್ಮ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಒನ್ ಬೈ ಟೆನ್ನಲ್ಲಿ ಟೈಟನ್ನನ್ನು ಕೂಡ ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ ನನ್ನ ಅನಿಸಿಕೆ ನಾವು ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ಲರಿಗೂ ಕಳಿಸ್ಕೊಡಿ ಮರಿಬೇಡಿ ನಮಸ್ಕಾರ